ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಶ್ರೀ ಬಿ ಸಿ ನಾಗೇಶ್ ಸಾಹೇಬರು ಸಿಕ್ಕಿದ್ದಾರೆ. ಸಾಕಷ್ಟು ಅಧಿವೇಶನ ಇವತ್ತು ಕೊನೆ ದಿನ, ಸಾಕಷ್ಟು ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ವಿಷಯ ಚರ್ಚೆ ಆಯಿತು. ಬನ್ನಿ, ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಕೊಡೋಣ. ಸರ್ ನಮಸ್ಕಾರ, ತಮ್ಮಗೆ ಪ್ರಥಮವಾಗಿ ಬೆಳಗಿನ ಶುಭೋದಯ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಈಗ ತಾವು ಶಿಕ್ಷಣ ಸಚಿವರಾಗಿ ಸಾಕಷ್ಟು ಒಂದು ಅಧಿವೇಶನ ನಡೆಯಿತು, ಇಂತ ಸಂದರ್ಭದಲ್ಲಿ ಏನೇನು ಚರ್ಚೆ ಆಯಿತು ಸರ್ ಶಿಕ್ಷಣ ಇಲಾಖೆ ಸಂಬಂಧಿಸಿದಂತೆ? ಪ್ರಮುಖವಾದಂತಹ ವಿಷಯ ಒಂದು ಎನ್ ಇ ಪಿ ಇಂಪ್ಲಿಮೆಂಟೇಷನ್ ಯಾವಾಗ ಯಾವ ಸ್ವರೂಪ ಇರುತ್ತೆ ಅನ್ನೋದ್ರಲ್ಲಿ ಒಂದಷ್ಟು ಚರ್ಚೆ ಇದೆ. ಎರಡನೇ ಸಲ ಈ ರಾಜ್ಯದಲ್ಲಿ ಎಂದೂ ಕಾಣದ ಮಳೆ ಕಾರಣಕ್ಕೋಸ್ಕರ ನಮ್ಮ ಶಾಲಾ ಕೊಠಡಿಗಳ ದುಷ್ಪತಿಗಳ ಬಗ್ಗೆ ಮತ್ತು ಸಿ ಎಂ ಅವರು ಸಹಿತ ಅದ್ರ ಬಗ್ಗೆ ಸೀರಿಯಸ್ ಆಗಿದ್ದಾರೆ. ಮೂರನೇದು ಶಿಕ್ಷಕರ ಕೊರತೆ ಬಗ್ಗೆ ಬಂತು, ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರ 15,000 ಜನ ಶಿಕ್ಷಕರನ್ನ ಸಿ ಇ ಟಿ ಮೂಲಕ ತಗಬೇಕು ಅನ್ನೋದು ನಿಶ್ಚಯ ಮಾಡಿದೆ. ಇನ್ನೊಂದಷ್ಟು 95 ಒಳಗಿನ ಶಾಲೆಗಳ ಏಡ್ ಮಾಡುವಂಥದ್ದು, ಈ ಥರದ ಅನೇಕ ವಿಚಾರಗಳು ಬಂದಿವೆ. ಎಲ್ಲವನ್ನೂ ಶಿಕ್ಷಣ ಇಲಾಖೆ ಪೂರ್ಣವಾಗಿ ಚರ್ಚಿಸಿ ಸರ್. ಇನ್ನೊಂದು, ರಾಜ್ಯಾದ್ಯಂತ ಒಂದು ರೀತಿ ಪ್ರತಿ ಶಾಲೆಗಳು ಸಹ ಮೊಟ್ಟೆ ವಿತರಣೆ ಮಾಡೋದು ಒಂದು ರೀತಿ ಗೊಂದಲ ಇದ್ದಿದೆ ಸರ್, ಹಾಗಾಗಿ ಕೆಲವು ಸ್ವಾಮೀಜಿಗಳು ಸಹ ಇದು ಮಾಡ್ತಾರೆ, ಅದಕ್ಕೆ ಅಭಿಪ್ರಾಯ? ರಾಜ್ಯಾದ್ಯಂತ ಮೊಟ್ಟೆ ಕೊಡ್ತಿಲ್ಲ, ನಮಗೆ ಕರೆಕ್ಷನ್ ಮಾಡಿದೆ. ಇದು ಕೇಂದ್ರ ಸರ್ಕಾರದ ಒಂದು ವಿಶೇಷ ಮಾಲ್ ನ್ಯೂಟ್ರಿಷನ್ ಮಕ್ಕಳುಗಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಿದೆ. ಕಲ್ಯಾಣ ಕರ್ನಾಟಕ ಮತ್ತು ಬಿಜಾಪುರ ಜಿಲ್ಲೆ ಇಲ್ಲಿಯ ಮಕ್ಕಳು ವಿಶೇಷವಾಗಿ ಮಾಲ್ ನ್ಯೂಟ್ರಿಷನ್ ಮಕ್ಕಳುಗಳು ಆಗಿರುತ್ತೆ. ಅಲ್ಲಿ ಅವ್ರಿಗೆ ಪ್ರೋಟೀನ್ ರಿಚ್ ಯಾವುದಾದ್ರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟೆಯನ್ನು ಕೊಡಬೇಕು ಅನ್ನೋದು ನಿಶ್ಚಯ ಆಗಿದೆ. ಆದರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ತಗೊಳ್ಳೇಬೇಕು ಅಂತ ಬರುವಂಥ ನಮ್ಮ ಯಾರು ಮೊಟ್ಟೆ ತಿನ್ನಲ್ಲ ಅವ್ರಿಗೆ ಬಾಳೆಹಣ್ಣನ್ನು ವಾರಪೂರ್ತಿ ಕೊಡಬೇಕು ಅಂತ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದೆ. ಇದ್ರ ಜೊತೆಗೆ ತುಂಬ ಜನ ಸ್ವಾಮೀಜಿಯವರ ಅಪೇಕ್ಷೆ ಇರೋದ್ರಿಂದ ಪ್ರೋಟೀನ್ ಮೊಟ್ಟೆಗಿಂತ ಯಾವುದಾದ್ರು ಒಳ್ಳೆಯ ಪ್ರೋಟೀನ್ ರಿಚ್ ಐಟಮ್ ಸಿಗತ್ತೆ ಅನ್ನೋದಾದರೆ ಅದನ್ನು ರಿಸರ್ಚ್ ಮಾಡಿ ಅಂತ ತಿಳಿಸಿದೆ. ಮೈಸೂರಿನ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನಾವು ತಿಳಿಸಿದ್ದೀವಿ. ಅದಕ್ಕಿಂತ ಒಳ್ಳೆಯ ಐಟಮ್ ಬರುತ್ತೆ ಅನ್ನೋದನ್ನು ನಮಗೆ ನಾವೇನು ಕೊಡಬಾರ್ದು ನಮ್ಮದೇನು ಅಂತ. ಈಗ ಸದ್ಯಕ್ಕೆ ಮೊಟ್ಟೆ ಬಿಟ್ಟರೆ ಒಳ್ಳೆಯ ಪ್ರೋಟೀನ್ ರಿಚ್ ಐಟಮ್ ಸದ್ಯಕ್ಕೆ ಇಲ್ಲ ಅನ್ನೋಂಥ ತಜ್ಞರು ಹೇಳುವಂಥ ಮಾನ್ಯ ತಜ್ಞರು ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಅದು ಬಿಟ್ಟರೆ ಅದು ಜೊತೆಗೆ ಅದು ಹತ್ತಿರ ಕೊಡ್ಬೋದಾದಂತೂ ಸೋಯಾ, ಆದರೆ ಸೋಯಾನ ಮಕ್ಕಳು ತಿನ್ನುವಾಗೆ ಪ್ರಿಪೇರ್ ಮಾಡೋದು ಸ್ವಲ್ಪ ಕಷ್ಟಕರ. ಇದನ್ನು ಬೇಕಾದ್ರೆ ಆಲ್ಟರ್ನೇಟಿವ್ ಸೋಯಾ ಅಥವಾ ಹಾಲಿನ ಪನ್ನೀರ್ ಈ ಥರದನ್ನು ರಿಸರ್ಚ್ ಮಾಡ್ತಾರೆ. ಬಟ್ ಅದನ್ನು ಯಾವ ರೀತಿ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದು ಇದ್ರವರೆಗೂ ಯಾವುದೇ ತಕ್ಕಂಥ ಹೇಳಿಲ್ಲ. ಬಟ್ ಯಾರು ಹೇಳ್ಬೋದು ಸದ್ಯಕ್ಕೆ ದ ಬೆಸ್ಟ್ ಪ್ರೋಟೀನ್ ರಿಚ್ ಐಟಮ್ ಇಸ್ ಎಗ್. ಅದಕ್ಕೋಸ್ಕರ ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆದು ಒಂದು ರೀತಿ 250 ಜನ ಅನುದಾನ ಬಂದು ಸಹಿತ ಅವ್ರಿಗೆ ವೇತನ ಆಗಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಅವ್ರಿಗೆಲ್ಲ ಏನಾದ್ರು ತಾವು ಸಹ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಮನವಿ ಸ್ವೀಕರಿಸಿದ್ದೆ ಅವೆಲ್ಲ ಅವರೆಲ್ಲ ನಿರೀಕ್ಷೆ ಮಾಡ್ಬೋದು ಸರ್ ಏನಾದ್ರು ಸಮಸ್ಯೆ ಬಗೆಹರಿಸಿದೆ ಅಂತ? ಖಂಡಿತ ಸರ್ಕಾರದ ಇತಿ ನೀತಿಗಳಲ್ಲಿ ಯಾವುದಾದ್ರೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ ಕೊನೆ ಪ್ರಶ್ನೆ, ಒಮಿಕ್ರಾನ್ ಅಂತಕ್ಕಂಥದ್ದು ಸಾಕಷ್ಟು ಇದಾಗಿದೆ, ಇಂಥ ಸಂದರ್ಭದಲ್ಲಿ ಮಕ್ಕಳುಗಳು ಆರೋಗ್ಯ ಸಹ ಸೂಕ್ಷ್ಮ, ಇಂಥ ಸಂದರ್ಭದಲ್ಲಿ ತಾವು ಅವರ ಒಂದು ಕಟ್ಟುನಿಟ್ಟಿನ ಕ್ರಮ ಶಾಲೆಗಳಿಗೆ ಆದೇಶ ಕೊಟ್ಟಿದ್ದೀರಿ? ಖಂಡಿತ, ಈಗಾಗಲೇ ಒಮಿಕ್ರಾನ್ ವೈರಸ್ಸಿನ ಬಗ್ಗೆ ನಾವು ಶುರು ಏನಂತಂದ್ರೆ ನಾವು ಈಗಾಗಲೇ ನಮ್ಮದು 300 ಚಿಲ್ಲರೆ ಪಾಸಿಟಿವ್ ಮಕ್ಕಳು, ನಿನ್ನೆಗೆ 112 ಪಾಸಿಟಿವ್, ಇನ್ನು 1, 2, 3 ಎರಡು ಒಂದಷ್ಟು ಕಡೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಿಕ್ಕಿ ಯಾವುದೇ ಶಾಲೆ ಖಂಡಿತ ಎಚ್ಚರಿಕೆ. ಇವಿಷ್ಟು ಒಟ್ಟ ರಕ್ಷಕರೇ ಗೊತ್ತಾಯ್ತಲ್ಲ, ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಬಿ ಸಿ ನಾಗೇಶ್ ಸಾಹೇಬರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.